ಎಲ್ಲ ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಮೊದಲನೇ ನೀವು ನೋಡ್ಕೊಳ್ಬೋದು. ಟೈಮ್ ಎಷ್ಟು ಆಗಿದೆ, ಎಷ್ಟಪ್ಪ 1:30 ಆಗಿದೆ, ರಾತ್ರಿ 1:30 ಟೈಮ್. ಈ ಒಂದು ಟೈಮ್ದಲ್ಲಿ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಯಾಕಪ್ಪ ನೋಡಕ್ಕ, ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಯೂಟ್ಯೂಬ್ನಿಂದ ಅರ್ನ್ ಮಾಡ್ತಾ ಇರೋ ದುಡ್ಡು ತೊಗೋತಾ ಇರೋ ಪ್ರತಿಯೊಬ್ಬರು ಕೂಡ ಒಂದು ಗೂಗಲ್ ಆ್ಯಡ್ಸಸ್ಸಲ್ಲಿ ಒಂದು ಸಣ್ಣದಾಗಿ ಒಂದು ನೋಟಿಫಿಕೇಶನ್ ಬಂದಿದೆ. ಆ ಒಂದು ನೋಟಿಫಿಕೇಶನ್ ಏನಪ್ಪ ಅಂದರೆ, ನನಗೆ ಮೊದಲು ಮುಟ್ಟು ಸರಿಯಾದ ಸ್ಕ್ರೀನ್ ಶಾಟ್ ನಿಮ್ಗೆ ಹಾಕಿರ್ತೀನಿ ನೋಡಿ. ತುಂಬ ಸಿಂಪಲ್, ಏನಪ್ಪ ಅಂದರೆ ಎಲ್ಪ್ ಬೂಸ್ಟ್ ಯುವರ್ ಅರ್ನಿಂಗ್ಸ್ ವಿತ್ ಗೂಗಲ್ ಆ್ಯಡ್ಸಸ್ ಇಮೇಲ್ ಏನ್ ಇನ್ಕ್ಲೂಡ್ಸ್ ಅಂತ. ಈ ರೀತಿ ಒಂದು ನಿಮಗೆ ಒಂದು ನಿಮ್ಮೊಂದು ಗೂಗಲ್ ಆ್ಯಡ್ಸಸ್ಲ್ಲಿ ಈ ರೀತಿ ಒಂದು ಮೇಲೆ ಒಂದು ನೋಟಿಫಿಕೇಶನ್ ಒಂದು ಶೋ ಆಗ್ತದೆ. ಇದು ಏನು ನೋಟಿಫಿಕೇಶನ್ ಅದ್ರ ಜೊತೆ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಇದರಿಂದ ನಮ್ಗೆ ಏನೆಲ್ಲ ಬೆನಿಫಿಟ್ಸ್ ಇದೆ, ಮೇನ್ ಇಂಪಾರ್ಟೆಂಟು ಅಲ್ಲಿ ಎರಡು ಆಪ್ಷನ್ ಕೂಡ ಇದೆ. ಅಲ್ಲಿ ಒಂದು ಆಪ್ಷನ್ ಅಂದರೆ ಪರ್ಫಾರ್ಮೆನ್ಸ್ ಅಂತ ಒಂದಿದೆ, ಒಂದು ಡಿಸ್ಮಿಸ್ ಅಂತ ಇದೆ. ಜಸ್ಟ್ ನಾವು ಡಿಸ್ಮಿಸ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಏನು ಪ್ರಾಬ್ಲಮ್ ಆಗುತ್ತೆ, ಇನ್ನು ಮುಂದೆ ನಮಗೆ ಯೂಟ್ಯೂಬ್ನಿಂದ ದುಡ್ಡು ಬರಲ್ಲ. ಮತ್ತು ಅದ್ರ ಜೊತೆ ಅಲ್ಲಿ ಅಂದರೆ ಪರ್ಫಾರ್ಮೆನ್ಸ್ ಅಂತ ಇದೆ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದರಿಂದ ನಮಗೆ ಏನು ಬೆನಿಫಿಟ್ಸ್ ಆಗುತ್ತೆ. ಈ ಒಂದು ಆಪ್ಷನ್ ಅಂದರೆ ಈ ರೀತಿ ಒಂದು ಐ ಕಾರ್ಡ್ ಈ ತೋರಿಸ್ತಾ ಇದೆ ನೋಟಿಫಿಕೇಶನ್. ಈ ಒಂದು ನೋಟಿಫಿಕೇಶನ್ ಏನು ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೇನೆ. ತುಂಬ ಸಿಂಪಲ್, ನಾನು ನಿಮಗೆ ಮೊದಲೇ ಉಂಟು. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ನಿಮ್ಮ ಗೂಗಲ್ ಅಡ್ಸಸ್ಸಲ್ಲಿ ನೀವು ಹೋಗಿ ನೀವು ಚೆಕ್ ಮಾಡ್ಕೊಳ್ಬೋದು. ಪ್ರತಿಯೊಬ್ಬರು ಕೂಡ ಈ ರೀತಿ ಒಂದು ನೋಟಿಫಿಕೇಶನ್ ಶೋ ಆಗ್ತಾ ಇದೆ, ಪ್ರತಿಯೊಬ್ಬರು ಕೂಡ ಗೂಗಲ್ ಅಡ್ಸಸ್ಸಲ್ಲಿ ಇದೆ. ಏನೋ ತುಂಬ ಸಿಂಪಲ್, ಈ ನೋಟಿಫಿಕೇಶನ್ ಯಾಕೆ ಏನು ಬಂದಿದೆ ನಾನು ನಿಮಗೆ ಅದಕ್ಕಿಂತ ಮುಂಚೆ ಮತ್ತೊಮ್ಮೆ ಎಲ್ಲರಿಗೆ, ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಹೇರ್ ಲಾಸ್ ಮಾಡ್ತಾರೆ, ಪ್ಲೀಸ್ ಕಲ್ಸನ್ ಬಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡಿ, ಆಯ್ತು ಬಟನ್ ಟರ್ನ್ ಅಂತ ಕ್ಲಿಕ್ ಮಾಡಿದ್ರೆ ಇವತ್ತು ಸ್ಟಾರ್ಟ್ ನಾ ಬನ್ನಿ. ಮೊದಲನೇ ಬಂದುಬಿಟ್ಟು ನೈಟ್ ಅಲ್ಲಿ ವಿಡಿಯೋ ಶೂಟ್ ಮಾಡ್ತೇನೆ. ಯಾಕಪ್ಪ ಅಂದರೆ ಶ್ರೀ ಗಣೇಶ ಅಂದರೆ ಗಣೇಶ ಚತುರ್ಥಿ ಡಿ ಜೆ ಸೌಂಡ್ ಅದು ಇದು ಹಚ್ಚಿರ್ತಾರೆ, ಆ ಒಂದು ಕಾಮಸ್ಕರ ನೈಟ್ ಅಲ್ಲಿ ಶೂಟ್ ಮಾಡ್ತಾ ಇರ್ತೀನಿ. ನೈಟ್ ಅಲ್ಲೇ ಶೂಟ್ ಮಾಡ್ತೇನೆ, ಬೆಳಿಗ್ಗೆ ವಿಡಿಯೋ ಅಪ್ಲೋಡ್ ಆಗುತ್ತೆ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನೋ ತುಂಬ ಸಿಂಪಲ್, ನಾನು ನಿಮಗೆ ಮೊದಲು ಮುಟ್ಟು ಸೈಯ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಅಂದರೆ ಆನ್ ಮಾಡ್ತೀನಿ ನೋಡಿ. ತುಂಬ ಸಿಂಪಲ್ ಹಾಕಿದ್ದೀನಿ ನಾನು ನಿಮಗೆ ಸೈಯ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ ನೋಡಿ. ಜಸ್ಟ್ ಈಗ ಏನೋ ಅಲ್ಲ, ನೀವು ನಿಮ್ಮೊಂದು ಗೂಗಲ್ ಆಡ್ಸೆನ್ಸ್ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಆಡ್ಸೆನ್ಸ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ನಿಮಗೆ ಈ ರೀತಿ ಒಂದು ತೋರಿಸ್ತೇನೆ ನೋಡಿ. ಎಲ್ಪ್ ಅಂದರೆ ಎಲ್ಪ್ ಅಂದರೆ ಬೂಸ್ಟ್ ಯುವರ್ ಅರ್ನಿಂಗ್ ವಿತ್ ಗೂಗಲ್ ಅಂದರೆ ಆಡ್ಸೆನ್ಸ್ ಇಮೇಲ್ ಇನ್ಕ್ಲೂಡ್ ಫಾರ್ ಪರ್ಫಾರ್ಮೆನ್ಸ್ ರಿಪೋರ್ಟ್ಸ್ ಇನ್ ಪರ್ಸನಲ್ಸ್ ಟಿಪ್ ಅಂದರೆ ಟಿಪ್ಸ್ ಆ್ಯಂಡ್ ವಿನ್ನರ್ ನೋಟಿಸ್ ಅಂತ ಈ ರೀತಿ ಒಂದು ತೋರಿಸ್ತಾ ಅಂದರೆ ಈ ರೀತಿ ಒಂದು ನೋಟಿಫಿಕೇಶನ್ ನಿಮಗೆ ತೋರಿಸ್ತಾ ಇದೆ. ಈ ನೋಟಿಫಿಕೇಶನ್ ಏನು ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಡಿಸ್ಮಿಸ್ ಅಂತ ಇದೆ, ಅಂದರೆ ಮೇನ್ ಇಂಪಾರ್ಟೆಂಟ್ ಡಿಸ್ಮಿಸ್ ಅಂತಲೂ ಇದೆ, ಮತ್ತು ಅದ್ರ ಜೊತೆಗೆ ಇಲ್ಲಿ ಪರ್ಫಾರ್ಮೆನ್ಸ್ ಅಂತ ಇದೆ. ಇದರಲ್ಲಿ ನಾವು ಏನು ಕ್ಲಿಕ್ ಮಾಡಬೇಕು, ಪರ್ಫಾರ್ಮೆನ್ಸ್ ಮೇಲೆ ಕ್ಲಿಕ್ ಮಾಡಬೇಕಾ ಡಿಸ್ಮಿಸ್ ಮೇಲೆ ಕ್ಲಿಕ್ ಮಾಡಬೇಕಾ? ನಾನು ನಿಮಗೆ ಮೇನ್ ಎಕ್ಸಾಂಪಲ್ಗೆ ನಾನು ನಿಮಗೆ ಇದ್ರ ಬಗ್ಗೆ ಕ್ಲಿಯರ್ ಹೇಳ್ಬಿಡ್ತೀನಿ. ಅದರ ನಂತರ ಏನು ಮಾಡೋದು ಹೇಳ್ತೀನಿ. ಇದೊಂದು ನೋಟಿಫಿಕೇಶನ್ ಏನಪ್ಪ ಅಂದ್ರೆ ತುಂಬ ಸಿಂಪಲ್. ಇದೊಂದು ನಾರ್ಮಲ್ ಒಂದು ನೋಟಿಫಿಕೇಶನ್ ಅಂತ ಹೇಳ್ಬೋದು, ನಾರ್ಮಲ್ ಒಂದು ಐ ಕಾರ್ಡ್ ನೋಟಿಫಿಕೇಶನ್ ಅಂತ ಹೇಳ್ಬೋದು. ಇದು ನೀವು ಡಿಸ್ಮಿಸ್ ಮೇಲೆ ಕ್ಲಿಕ್ ಮಾಡಿದ ಕೂಡ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಏನು ಪ್ರಾಬ್ಲಮ್ ಅಲ್ಲ, ನೀವು ಪರ್ಫಾರ್ಮೆನ್ಸ್ ಮೇಲೆ ಕ್ಲಿಕ್ ಮಾಡಿದ ಕೂಡ ಏನು ಪ್ರಾಬ್ಲಮ್ ಅಲ್ಲ. ಇದರಿಂದ ನಿಮ್ಮ ಚಾನಲ್ ಯಾವುದೇ ಒಂದು ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ, ಯಾವುದೇ ರೀತಿ ನಿಮ್ಮ ಚಾನಲ್ ಏನು ಪ್ರಾಬ್ಲಮ್ ಆಗಲ್ಲ. ಇದು ಯಾಕೆ ಬಂದಿದೆ ಹೇಳ್ಬೇಕ್ರೆ, ನಿಮ್ಮ ಒಂದು ಇಮೇಲ್ ಐ ಡಿ ಅಂದರೆ ನಿಮ್ಮ ಗೂಗಲ್ ಅಡ್ಸಸ್ಸಲ್ಲಿ ಯಾವುದೇ ರೀತಿ ಒಂದು ಅಪ್ಡೇಟ್ ಬರೋದಾಗಿರ್ಬೋದು, ಯಾವುದೇ ರೀತಿ ನೋಟಿಫಿಕೇಶನ್, ಮತ್ತು ಅದ್ರ ಜೊತೆ ನಿಮ್ಮ ಗೂಗಲ್ ಅಡ್ಸಸ್ಸಲ್ಲಿ ಅರ್ನಿಂಗ್ ಮಾಡಿದಂಥ ಅನಾಲಿಟಿಕ್ಸು ಡ್ಯಾಶ್ಬೋರ್ಡ್ ಏನಿದೆಲ್ಲ ಅದೆಲ್ಲ ನೀವು ನಿಮ್ಮ ಒಂದು ಇಮೇಲ್ ಐ ಡಿ ಮೂಲಕ ಕೂಡ ನೀವು ನೋಡ್ಕೊಳ್ಬೋದು ಇನ್ನು ಮುಂದೆ. ಅದಕ್ಕೋಸ್ಕರ ಇದನ್ನು ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡೋದು ತುಂಬ ಸಿಂಪಲ್, ನೀವೆಲ್ಲರೂ ಕೂಡ ಮಾಡ್ಕೊಳ್ಳೋದು ಯಾವ ರೀತಿ ಅಂದರೆ, ಜಸ್ಟ್ ಪರ್ಫಾರ್ಮೆನ್ಸ್ ಇದೆಲ್ಲ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಇದೇನಪ್ಪ ಅಂದರೆ ಮೇನ್ ಇಂಪಾರ್ಟೆಂಟ್ ಇದ್ರಲ್ಲಿ ತುಂಬ ಸಿಂಪಲ್. ನೀವೇನು ನೋಡ್ಕೊ, ಇಲ್ಲಿ ಮೇಲ್ ಕಾಣ್ತೇವೆ ನೋಡಿ, ಫಸ್ಟ್ ನೇಮ್ ಮತ್ತು ಸರ್ ನೇಮ್ ಕೇಳುತ್ತೆ. ನೀವೇನು ಮಾಡ್ಬೋದು, ಇಲ್ಲಿ ನಿಮ್ಮ ಒಂದು ನೇಮು ಮತ್ತು ನಿಮ್ಮೊಂದು ಸರ್ ನೇಮ್ ಹಾಕೋಬೋದು. ಜಸ್ಟ್ ಏನು ಮಾಡ್ತೀನಿ, ಈಗ ನಾನು ನನ್ನೊಂದು ನೇಮ್ ಹಾಕ್ತೀನಿ, ಅದರ ನಂತರ ಮುಟ್ಟು ನಾನು ತೆಗಡಬಿಟ್ಟು ನನ್ನೊಂದು ಮೊಬೈಲ್ ನಂಬರ್ ನಾನು ಬ್ಲರ್ನ ತೋರಿಸ್ತಾ ಇರ್ತೀನಿ ಸ್ವಲ್ಪ ನೋಡ್ಕೊಳ್ಳಿ. ಅದರ ನಂತರ ಮಾಡ್ಬಿಟ್ಟು ಅಲ್ಲಿ ನಿಮಗೆ ತೆಗೆದು ಕೊಟ್ಟಿದ್ದಾರೆ ನೋಡಿ, ಯೂಸ್ ಯುವರ್ ಡಿಫ್ರೆಂಟ್ ಇಮೇಲ್ ಐ ಡಿ ಅಂತ. ನಿಮ್ಮ ಹತ್ರ ಒಂದು ಇಮೇಲ್ ಐ ಡಿ ಇದ್ರು ಕೂಡ ಆ ಒಂದು ಇಮೇಲ್ ಐ ಡಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಈಗ ಏನು ಮಾಡ್ತೀನಿ, ಆ ಒಂದು ಇಮೇಲ್ ಐ ಡಿ ಕೂಡ ಆ್ಯಡ್ ಮಾಡ್ತೀನಿ. ಜಸ್ಟ್ ನಾನು ಏನು ಮಾಡ್ತೀನಿ, ಬೇರೆ ಒಂದು ಇಮೇಲ್ ಐ ಡಿ ಹಾಕ್ತೀನಿ. ಇದರಿಂದ ನಾನು ನಿಮಗೆ ಆ್ಯಕ್ಚುಲಿ ಮುಟ್ಟಿ ಹೇಳ್ತೀನಿ, ಈ ಒಂದು ಫಾರ್ಮ್ ನೀವು ಸಬ್ಮಿಟ್ ಮಾಡ್ಬೋದು ಮಾಡಲ್ದೇನೂ ಇರ್ಬೋದು, ಇದರಿಂದ ಏನು ಪ್ರಾಬ್ಲಮ್ ಆಗಲ್ಲ. ಆದ್ರೆ ನಮಗೆ ಅದನ್ನ ಸಬ್ಮಿಟ್ ಮಾಡ್ಕೊಳ್ಳಿ, ಇವ್ನು ತುಂಬ ಯೂಸ್ಫುಲ್ ಆಗ್ಬೋದು. ಮುಂದಿನ ದಿನಮಾನದಲ್ಲಿ ಏನಾದರೂ ಒಂದು ಅಪ್ಡೇಟ್ ಬಂದರೆ ಅದಕ್ಕೆ ನೋಟಿಫಿಕೇಶನ್ ಬರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ನೀವು ಜಸ್ಟ್ ಇಟ್ಟು ಸೇವ್ ಮಾಡೋದು, ಆದ ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ನಿಮಗೆ ಒಂದು ಸೇವ್ ಆಗುತ್ತೆ. ಸೇವ್ ಆದ ತಕ್ಷಣ ನಿಮಗೆ ಡೈರೆಕ್ಟಾಗಿ ಒಂದು ಮೇಲ್ ಬರುತ್ತೆ, ನಿಮಗೆ ತೋರಿಸ್ತೀನಿ ನೋಡಿ. ಜಸ್ಟ್ ಏನಿಲ್ಲ, ಈಗ ನೋಡಿ ಮೇಲ್ ಬಂತು. ಜಸ್ಟ್ ಓಕೆ, ಮೇಲ್ ಮೇಲೆ ಕ್ಲಿಕ್ ಮಾಡಿ. ಡೈರೆಕ್ಟ್ ಮೇಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ವೆರಿಫೈ ಇಮೇಲ್ ಅಂತ ಬರುತ್ತೆ ನೋಡಿ, ಅಡ್ರೆಸ್ಸು. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಏನು ನೋಡ್ಕೊ, ನಿಮ್ಮೊಂದು ಅಡ್ರೆಸ್ ವೆರಿಫಿಕೇಶನ್ ಮಾಡಿದ್ರೆ ಸಾಕು, ನಿಮಗೆ ಹೊಸ ಇಮೇಲ್ ಐ ಡಿ ನಿಮಗೆ ಡೈರೆಕ್ಟಾಗಿ ವೆರಿಫೈ ಆಗುತ್ತೆ. ಈ ರೀತಿ ಮಾಡಿ ನೀವು ಇದೊಂದು ಬೆನಿಫಿಟ್ಸ್ ಇದೆ, ತುಂಬ ಯೂಸ್ಫುಲ್ ಆಗುತ್ತೆ. ಯೂಸ್ ಮಾಡ್ಕೊಳ್ಳಿ. ಈಗ ನಾನು ವೆರಿಫೈ ಆಯ್ತು ನೋಡಿ, ತುಂಬ ಸಿಂಪಲ್. ಈಗ ವೆರಿಫೈ ಆಗಿದೆ, ಇದೇ ನೋಡೋದು ತುಂಬ ಸಿಂಪಲ್. ಈ ರೀತಿ ಮಾಡಿದರೆ ವೆರಿಫೈ ಮಾಡ್ಕೊಳ್ಬೋದು. ಏನೋ ಜಸ್ಟ್ ನಾನು ನಿಮಗೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಆಫ್ ಮಾಡಿದ್ರೆ ಈ ಒಂದು ನೋಟಿಫಿಕೇಶನ್ ಏನು ತಲೆ ಕೆಡಿಸ್ಕೋ ಅವಶ್ಯಕತೆ ಇಲ್ಲ. ಅದೇನು ನೋಟಿಫಿಕೇಶನ್ ಬಗ್ಗೆ ನೀವು ಅದು ಮಾಡಲೇಬೇಕು ಅಂತ ಏನಿಲ್ಲ, ನೀವು ಡಿಸ್ಮಿಸ್ ಮಾಡಿಕೊಡ್ರೆ ಏನು ಪ್ರಾಬ್ಲಮ್ ಇಲ್ಲ.